ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಸರತ್ತು ನಡೀತಾ ಇದೆಯಾ ಅಂತದೊಂದು ಪ್ರಶ್ನೆ ಉದ್ಭವ ಆಗಿದೆ ಯಾಕಂತ ಹೇಳಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಒಂದಷ್ಟು ಕಸರತ್ತನ್ನ ಬಿಜೆಪಿ ಚುನಾವಣೆಯ ನಂತರದ ದಿನಗಳಲ್ಲಿ ನಡೆಸ್ತಾನೆ ಆದ್ರೆ ಫಲ ಅನ್ನೋದು ಸಿಕ್ಕಿಲ್ಲ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಸರತ್ತು ಒಂದು ಕಡೆಯಿಂದ ನಡೀತಾ ಇದೆ ಕಟೀಲ್ ವಿ ಸೋಮಣ್ಣ ಬಳಿಕ ಮತ್ತೊಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕುತೂಹಲ ಮೂಡಿಸಿದೆ ವಿಜೇಂದ್ರ ಮತ್ತು ನಡ್ಡಾ ಭೇಟಿ ಮತ್ತೊಮ್ಮೆ ಬಹಳ ಕುತೂಹಲವನ್ನ ಮೂಡಿಸಿದೆ ಜೆಪಿ ನಡ್ಡಾ ಹಾಗೂ ವಿಜೇಂದ್ರ ಭೇಟಿ ನೆನ್ನೆ ದೆಹಲಿಯಲ್ಲಿ ಜೆಪಿ ನಡ್ಡಾ ಭೇಟಿ ಮಾಡಿದ್ದಾರೆ ವಿಜೇಂದ್ರ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ದಾರೆ ಏನೆಲ್ಲಾ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದೇ ಸದ್ಯದ ಕುತೂಹಲ ದಿಡೀರ್ ಭೇಟಿಯ ಹಿಂದಿದೆಯ ರಾಜ್ಯಾಧ್ಯಕ್ಷ ಹುದ್ದೆಯ ಪ್ಲಾನ್ ಬಹಳ ಗಮನವನ್ನ ವಹಿಸಬೇಕಾಗುತ್ತೆ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಅಂದ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಹಿರಿಯರಿದ್ದಾರೆ ತಮಗೆ ಈ ಸ್ಥಾನವನ್ನ ವಹಿಸಿಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಉನ್ನತಿಗೆ ತೆಗೆದುಕೊಂಡು ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ ಕಟೀಲ್ ಈಗ ಆ ಸ್ಥಾನವನ್ನ ಅಲಂಕರಿಸಿದ್ದಾರೆ ಇದೆಲ್ಲದರ ಜೊತೆಗೆ ವಿ ಸೋಮಣ್ಣ ಬಹಿರಂಗವಾಗಿ ತನ್ನ ಸ್ಥಾನವನ್ನ ಕೊಟ್ರೆ ಏನು ಅನ್ನೋದರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಆದರೆ ಇದೆಲ್ಲದರ ನಡುವೆ ಜೆಪಿ ನಡ್ಡಾ ಹಾಗೂ ವಿಜೇಂದ್ರ ಭೇಟಿ ಯಾವ ಕಾರಣಕ್ಕಾಯಿತು ಅನ್ನೋದು ಬಿಜೆಪಿ ಪಡಸಾಲಿಯಲ್ಲೇ ಆಗ್ತಾ ಇರುವಂತ ಒಂದಷ್ಟು ಚರ್ಚೆಗಳು ನೋಡಿ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಬಿಜೆಪಿ ಒಂದಷ್ಟು ಮುಖಭಂಗವನ್ನ ಸಾರ್ವಜನಿಕವಾಗಿ ಎದುರಿಸ್ತಾ ಇದೆ ಅದನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕ ನಿಲ್ಲದೆ ಸದನವನ್ನ ಅಧಿವೇಶನವನ್ನ ಪ್ರವೇಶ ಮಾಡೋದು ಅಟೆಂಡ್ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೆ ಹಾಗೇನೇ ವಿರೋಧ ಪಕ್ಷದಿರುತ್ತೆ ಆ ಜಟಾಪಟಿ ಒಂದು ಕಡೆ ಇದ್ರೆ ಪಕ್ಷವನ್ನ ಮುನ್ನಡೆಸಬೇಕಲ್ಲ ಅದು ಕೂಡ ಬಹುದೊಡ್ಡ ಹುದ್ದೆ ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕೇಂದ್ರದ ನಾಯಕರು ಯಾವುದೇ ರೀತಿಯ ನಿರ್ಧಾರಕ್ಕೆ ಬಂದಿಲ್ಲ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಕೂಡ ನೋಡ್ತಾ ಹೋಗೋಣ ಲಿಂಗಾಯತರಿಗೆ ಉನ್ನತ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಬಿಎಸ್ವೈ ಬಹುದೊಡ್ಡ ಸಮುದಾಯ ಬಹಳಷ್ಟು ಮತದಾರರಿದ್ದಾರೆ ಲಿಂಗಾಯತ ಸಮುದಾಯವನ್ನ ನೀವು ಕಡೆಗಣಿಸಿದ್ದೀರಿ ಉನ್ನತ ಸ್ಥಾನಕ್ಕೆ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಪಟ್ಟನ್ನ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಹೇಳಿದ್ದಾರೆ ಬಿಜೆಪಿ ವಿಪಕ್ಷ ನಾಯಕರ ಸ್ಥಾನ ಬೇರೆ ಸಮುದಾಯಕ್ಕೆ ನೀಡಿದ್ರೆ ಬಹಳಷ್ಟು ತೊಂದರೆ ಆಗುತ್ತೆ ನೋಡಿ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರ ಸ್ಥಾನವನ್ನ ಬೇರೆ ಸಮುದಾಯಕ್ಕೆ ಒಂದು ಪಕ್ಷ ನೀಡಿಬಿಟ್ರೆ ಬಹಳಷ್ಟು ಮೈನಸ್ಗಳನ್ನು ಕಾಣಬಹುದು ಒಳ್ಳೆ ರೀತಿಯ ಬೆಳವಣಿಗೆಗಳು ನಡೆಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಶಯ ಇದೆ ಹಾಗಾಗಿ ಲಿಂಗಾಯತ ಸಮುದಾಯಕ್ಕೆ ಉನ್ನತ ಸ್ಥಾನವನ್ನು ಕೊಡಬೇಕು ಅಂತ ಬಿ ಎಸ್ ಯಡಿಯೂರಪ್ಪನವರು ಪಟ್ಟು ಹಿಡಿದಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತರಿಗೆ ಸಿಗಬೇಕು ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಹಾಗಾಗಿ ಬಿ ವೈ ವಿಜೇಂದ್ರ ಮತ್ತು ಜೆ ಪಿ ನಡ್ಡಾ ಭೇಟಿ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ ಪಕ್ಷ ಸಂಘಟನೆ ಕಾಂಗ್ರೆಸ್ ವಿರುದ್ಧ ಹೋರಾಟದ ಬಗ್ಗೆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಜೆ ಪಿ ನಡ್ಡಾ ಹಾಗೂ ವಿಜೇಂದ್ರ ಪರಸ್ಪರ ಮಾತುಕತೆ ನಡೆಸಿ ಒಂದು ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಬರ್ಕೊಂಡಿದ್ದಾರೆ ಅದನ್ನು ನೋಡ್ಬೋದು ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಈ ಭೇಟಿ ಫಲಪ್ರದ ಅಂತ ಬಹಳಷ್ಟು ಮಾತುಕತೆಯನ್ನು ಈ ಸಂದರ್ಭದಲ್ಲಿ ಜೆ ಪಿ ನಡ್ಡಾ ಅವರ ಜೊತೆ ನಡೆಸಿದ್ದೀನಿ ಅನ್ನುವಂಥ ಮಾತನ್ನು ವಿಜೇಂದ್ರ ಟ್ವಿಟರ್ ಖಾತೆಯ ಮೂಲಕ ಹೇಳ್ಕೊಂಡಿದ್ದಾರೆ ಬಟ್ ಅಷ್ಟಕ್ಕೆ ಸೀಮಿತವಾಗಿತ್ತ ಈ ಒಂದು ಭೇಟಿ ಅನ್ನೋದು ಕೂಡ ಸಹಜ ಕುತೂಹಲ ಯಾಕಂತ ಹೇಳಿದ್ರೆ ಹುದ್ದೆಗಳು ಖಾಲಿ ಇದ್ದಾವಲ್ಲ ಆ ಖಾಲಿ ಹುದ್ದೆಗೆ ಯಾರನ್ನು ಅಲಂಕರಿಸ್ತಾರೆ ಯುವ ನಾಯಕ ಅಂತ ಗುರುತಿಸ್ಕೊಂಡಿರುವಂತಹ ಲಿಂಗಾಯತ ನಾಯಕ ಅಂತ ಗುರುತಿಸ್ಕೊಂಡಿರುವಂತಹ ವಿಜೇಂದ್ರ ಅವರ ಈ ಭೇಟಿ ಯಾವ ಕಾರಣಕ್ಕೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ ಟ್ವಿಟರ್ ಖಾತೆಯಲ್ಲಿ ವಿಜೇಂದ್ರ ಅವರು ಏನೆಲ್ಲ ಬರೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಜೆ ಪಿ ನಡ್ಡಾ ಮತ್ತು ವಿಜೇಂದ್ರ ಅವರು ಪರಸ್ಪರ ಮಾತುಕತೆಯನ್ನು ನಡೆಸಿದ ನಂತರದ ಸಂದರ್ಭದಲ್ಲಿ ಫೋಟೋಗೂ ಕೂಡ ಪೋಸ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಪಕ್ಷ ಸಂಘಟನೆಯ ಕುರಿತಂತೆ ಮಾತುಕತೆಯನ್ನು ನಡೆಸಿದ್ದೀವಿ ಅನ್ನುವ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ
ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಜೆಪಿ ನಡ್ಡಾಜಿಯವರನ್ನು ನಿನ್ನೆ ದಿನ ನವದೆಹಲಿಯಲ್ಲಿ ಭೇಟಿ ಮಾಡಿ ಆಶೀರ್ವಾದ ಕೋರಲಾಯಿತು. ವಿಧಾನಸಭೆ ಹಾಗೂ ಹೊರಗೆ ಕಾಂಗ್ರೆಸ್ ವೈಫಲ್ಯ ಹಾಗೂ ಜನವಿರೋಧಿ ಕ್ರಮಗಳ ವಿರುದ್ಧ ಹೋರಾಟ ರೂಪಿಸಿರುವ ಕುರಿತು ಹಾಗೂ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನವನ್ನು ಪಡೆಯಲಾಯಿತು ಅಂತ ಹೇಳಿ ವಿಜಯೇಂದ್ರ ಯಡಿಯೂರಪ್ಪ ಅನ್ನುವಂತ ಕಾತಿಯ ಮೂಲಕ ವಿಜಯೇಂದ್ರ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬಟ್ ಈ ಭೇಟಿಯ ಹಿಂದಿನ ಉದ್ದೇಶ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಹಳ ಈಗ ಬರ್ಕೊಂಡಿರೋ ಪ್ರಕಾರನೇ ನಾವು ನೋಡೋದಾದರೆ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನವನ್ನು ಪಡೆಯಲಾಯಿತು ಮತ್ತು ಕಾಂಗ್ರೆಸ್ ವೈಫಲ್ಯ ಮತ್ತು ಜನವಿರೋಧಿ ಕ್ರಮಗಳ ವಿರುದ್ಧ ಹೋರಾಟ ರೂಪಿಸುವ ಕುರಿತಂತೆ ಚರ್ಚೆ ನಡೆಸಲಾಯಿತು ಅನ್ನೋ ಮಾತನ್ನು ವಿಜಯೇಂದ್ರ ಅವರು ಮಾತುಕತೆ ನಡೆಸಿದ್ದಾರೆ ಅನ್ನೋದೇ. ಆದರೆ ಬರೀ ಇಷ್ಟಕ್ಕೆ ಸೀಮಿತವಾಯಿತಾ? ವಿಜಯೇಂದ್ರ ಈ ವಿಚಾರವಾಗಿ ಸಲಹೆಯನ್ನು ಪಡೆದುಕೊಂಡು ಬರಬೇಕಾ ಅಥವಾ ಬೇರೆ ಹಿರಿಯ ನಾಯಕರುಗಳಿದ್ದಾರೆ ಅವರು ಕೂಡ ಸಲಹೆಯನ್ನು ಪಡೆದುಕೊಂಡು ಬರ್ಬೋದಾಗಿತ್ತು. ಬಟ್ ವಿಜಯೇಂದ್ರ ಭೇಟಿ ಯಾಕಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಸಹಜ ಕುತೂಹಲಗಳಿದ್ದೇ ಇರ್ತವೆ. ಅದನ್ನು ಹೊರತುಪಡಿಸಿ ನೋಡೋದಾದರೆ